ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಯೋಗಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ ಸಾಮಾನ್ಯವಾಗಿ ಸಾಕಷ್ಟು ಜನರಿಗೆ ಕೋಳಿಯನ್ನ ಸಾಕಬೇಕು ಅನ್ನುವ ಇಷ್ಟ ಇರುತ್ತದೆ ಅದೇ ನಿಟ್ಟಿನಲ್ಲಿ ಎಷ್ಟೋ ಜನರು ತಮ್ಮ ಹಿತ್ತಲಿನಲ್ಲಿ ನಾಟಿ ಕೋಳಿಗಳನ್ನು ಸಾಕುತ್ತಾರೆ ಆದರೆ ಆ ನಾಟಿ ಕೋಳಿಗಳ ಬೆಳವಣಿಗೆ ಸಾಕಷ್ಟು ತಡ ಆಗುವುದೇ ಅಲ್ಲದೆ ಅಷ್ಟು ತೂಕ ಸಹ ಬರುವುದಿಲ್ಲ ಆಗ ಎಷ್ಟೋ ಮಂದಿಗೆ ಅನಿಸುವುದು ನಾವು ಏಕೆ ಬ್ರಾಯ್ಲರ್ ಕೋಳಿಗಳನ್ನು ಬೆಳೆಸಬಾರದು ಅನ್ನೋ ಆಸೆ ಆದರೆ ವಿಪರ್ಯಾಸ ಅಂದರೆ ಈ ಬ್ರಾಯ್ಲರ್ ಕೋಳಿಗಳ ಮರಿಗಳು ಎರಡು ಅಥವಾ ಮೂರು ಮರಿಗಳು ಅಥವಾ ಹತ್ತರಿಂದ ಹನ್ನೆರಡು ಮರಿಗಳು ಸಹ ನಿಮಗೆ ಸಿಗದು ಸಿಕ್ಕರೂ ಆಗ್ಲೋ ಈಗ್ಲೋ ನಿಮಗೆ ಸಿಗಬಹುದು ಈ ಬ್ರಾಯ್ಲರ್ ಕೋಳಿಗಳು ಸಾಮಾನ್ಯವಾಗಿ ಒಪ್ಪಂದದ ಮೇರೆಗೆ ನೀಡಿ ಅವರೇ ವಾಪಸ್ ಪಡೆಯುವ ಪದ್ಧತಿಯೇ ಪ್ರಚಲಿತವಾಗಿ ಇರೋದರಿಂದ ಹೊರಗಡೆ ಅದರ ಮರಿಗಳು ಸಿಗುವುದು ಕಷ್ಟಕರವೇ ಅದೇ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೈಗೆ ಎಟುಕುವಂತೆ ಅವರಿಗೆ ಬೇಕಾಗುವಂತೆ ಕೋಳಿ ಮರಿಯನ್ನ ನೀಡಬೇಕು ಎನ್ನುವ ಸದುದ್ದೇಶವನ್ನು ಹೊತ್ತಿರುವುದೇ ಅಲ್ಲದೆ ಈ ಕೋಳಿ ಮರಿಗಳು ಬ್ರಾಯ್ಲರ್ ಕೋಳಿಯೇ ಆಗಿರಬೇಕು ಹಾಗೆಯೇ ನಾಟಿ ಕೋಳಿಯಂತೆ ಸಹ ಇರಬೇಕು ಮತ್ತು ಬಹಳ ಬೇಗ ಉತ್ತಮ ಮಾಂಸವನ್ನು ನೀಡುವಂತಾಗುವ ಕೋಳಿಯನ್ನ ರೈತರಿಗೆ ಹಾಗೂ ಸಾಕ ಬಯಸುವ ಎಲ್ಲರಿಗೂ ಒದಗಿಸಬೇಕು ಎಂಬ ದೃಷ್ಟಿಯಿಂದ ಸಂಶೋಧನೆಗಳನ್ನು ನಡೆಸುತ್ತಿತ್ತು ಅದು ಇಂದು ಫಲಕಾರಿಯಾಗಿದೆ ಈ ಬಣ್ಣದ ಬ್ರಾಯ್ಲರ್ ಕೋಳಿಗಳು ಯಾವುದು ಅದರ ಕೋಳಿಮರಿಗಳನ್ನು ಎಲ್ಲಿ ಪಡೆಯಬಹುದು ಅದರ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯಲು ನೀವು ಯಾರನ್ನ ಸಂಪರ್ಕಿಸಬೇಕು ಎಂಬುದನ್ನು ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ನೇಗಿಲಯೋಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ಕೆಳಗೆ ಕಾಣುವ ರೆಡ್ ಬಾರ್ ಮೇಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ ಆಗ ನಾವು ಮಾಡುವ ಹೊಸ ವಿಷಯವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಅನ್ನು ನೀಡುತ್ತದೆ ನಾವು ಕೃಷಿ ತೋಟಗಾರಿಕೆ ವಾಣಿಜ್ಯ ಬೆಳೆಗಳು ಕುಕ್ಕುಟ ಪಾಲನೆ ಮೀನುಗಾರಿಕೆ ಆಧುನಿಕ ಹಾಗೂ ಸಾವಯವ ಕೃಷಿ ಪದ್ಧತಿಗಳ ಕುರಿತು ಹಾಗೆ ಹಲವಾರು ಯೋಜನೆಗಳ ಕುರಿತು ಮಾಹಿತಿಗಳನ್ನು ನೀಡ್ತೀವಿ ಇನ್ನು ವಿಷಯಕ್ಕೆ ಬರುವುದಾದರೆ ಎಲ್ಲರಿಗೂ ಈ ನಾಟಿ ಕೋಳಿಯಂತಿರುವ ಬ್ರಾಯ್ಲರ್ ಕೋಳಿಯನ್ನು ಹೋಲುವ ಕೋಳಿಗಳನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ಅಧ್ಯಯನವನ್ನ ಕೃಷಿ ವಿಶ್ವವಿದ್ಯಾನಿಲಯವು ಮಾಡಿದೆ ನಮ್ಮ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದು ಕೃಷಿಯನ್ನ ಅವಲಂಬಿಸಿರುತ್ತಾರೆ ಕೃಷಿ ಜೊತೆಗೆ ಉಪಕಸುಬಾಗಿ ಕೋಳಿ ಸಾಕಣೆಯನ್ನು ಬಹಳಷ್ಟು ರೈತರು ಆಯ್ದುಕೊಳ್ಳುತ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ಬಿಳಿಯ ಬ್ರಾಯ್ಲರ್ ಕೋಳಿಗಳನ್ನು ಸಾಕುವುದು ಕಷ್ಟ ಮತ್ತು ಕಡಿಮೆ ಪ್ರಮಾಣದಲ್ಲಿ ಸಾಕಲು ಮರಿಗಳ ಲಭ್ಯತೆ ಕೂಡ ಕಷ್ಟ ಈ ಪರಿಸ್ಥಿತಿಯಲ್ಲಿ ನಮ್ಮ ನಾಟಿ ಕೋಳಿಗಳನ್ನು ಹೋಲುವ ಬಣ್ಣದ ಬ್ರಾಯ್ಲರ್ ಕೋಳಿಗಳು ರೈತರಿಗೆ ಹೆಚ್ಚು ಉಪಯೋಗವಾಗುತ್ತವೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿರುವ ಕೃಷಿ ವಿಶ್ವವಿದ್ಯಾನಿಲಯದ ಕುಕ್ಕುಟ ಅಭಿವೃದ್ಧಿ ವಿಭಾಗದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಹಯೋಗದೊಂದಿಗೆ ಕಳೆದ ದಶಕದಲ್ಲಿ ನಡೆಸಿದ ಪ್ರಯೋಗಗಳ ಫಲವಾಗಿ ರಾಜಾ ಟು ಎನ್ನುವ ಬ್ರಾಯ್ಲರ್ ಕೋಳಿಯನ್ನು ಕಂಡುಹಿಡಿಯಲಾಗಿದೆ ರಾಜಾ ಟು ಎಂದು ಕರೆಯಲ್ಪಡುವ ಬಣ್ಣದ ಬ್ರಾಯ್ಲರ್ ಕೋಳಿಯನ್ನು ಪೋಷಕ ತಳಿಗಳಾದ ಪಿಬಿ ಒಂದು ಮತ್ತು ಪಿಬಿ ಎರಡು ತಳಿಗಳನ್ನು ಉಪಯೋಗಿಸಿ ಪಡೆದದ್ದಾಗಿದೆ ಈ ಪೋಷಕ ತಳಿಗಳ ಮರಿ ಮಾಡುವ ಮೊಟ್ಟೆಗಳನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಎಐಸಿಆರ್ಪಿ ಲೂಥಿಯಾನ ಕೇಂದ್ರದಿಂದ ಪಡೆದು ಅವುಗಳನ್ನು ಬೆಂಗಳೂರಿನ ಎಐಸಿಆರ್ಪಿ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ನಮ್ಮ ಪ್ರಾದೇಶಿಕ ಹವಾಗುಣಕ್ಕೆ ಹೊಂದಿಕೊಳ್ಳುವಂತೆ ಮಾಡಿ ರೈತರಿಗೆ ನೀಡಲಾಗುತ್ತಿದೆ ನಾಟಿ ಕೋಳಿಯಂತೆಯೇ ವಿವಿಧ ಬಣ್ಣಗಳ ಪುಕ್ಕಗಳನ್ನು ಹೊಂದಿರುವ ರಾಜಾ ಟು ಎಂಬ ಬ್ರಾಯ್ಲರ್ ಕೋಳಿಯ ತಳಿಯನ್ನ ಒಂದು ದಿನದ ಕೋಳಿ ಮರಿಯನ್ನೇ ತಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮಾಂಸದ ಕೋಳಿಗಾಗಿ ಸಾಕಬಹುದಾಗಿದೆ ಈ ತಳಿಯ ಪ್ರತಿ ಕೋಳಿಯು ಆರು ವಾರಗಳ ಅವಧಿಯಲ್ಲಿ ಸುಮಾರು ಮೂರುವರೆ ಕಿಲೋಗ್ರಾಂ ಆಹಾರವನ್ನು ತಿಂದು ಸರಾಸರಿ ಒಂದೂವರೆಯಿಂದ ಒಂದು ಆರುನೂರು ಕಿಲೋಗ್ರಾಂ ತೂಕವನ್ನು ಪಡೆಯುತ್ತವೆ ಬಣ್ಣದ ಪುಕಗಳಿರುವ ಕೋಳಿಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ರೈತರು ತಮ್ಮ ಸಾಮರ್ಥ್ಯಗಳಿಗೆ ಅನುಸಾರವಾಗಿ ಈ ತಳಿಯ ಬ್ರಾಯ್ಲರ್ ಕೋಳಿಗಳನ್ನು ಸಾಕಿ ಲಾಭವನ್ನ ಪಡೆಯಬಹುದಾಗಿದೆ ಈ ಬಣ್ಣದ ಬ್ರಾಯ್ಲರ್ ಕೋಳಿ ರಾಜ ನ ಗುಣಲಕ್ಷಣದ ಕುರಿತು ಹೇಳುವುದಾದರೆ ಇದರ ಬಣ್ಣ ಮತ್ತು ನೋಡಲು ನಾಟಿ ಕೋಳಿ ಅಥವಾ ಗಿರಿರಾಜ ಕೋಳಿಯನ್ನ ಹೋಲುತ್ತದೆ ಈ ಕೋಳಿ ಮರಿಗಳು ಗಿರಿರಾಜ ಕೋಳಿಗಿಂತ ಶೀಘ್ರವಾಗಿ ಬೆಳವಣಿಗೆಯನ್ನ ಹೊಂದುತ್ತವೆ ಮತ್ತು ಉತ್ತಮ ಮೇವು ಪರಿವರ್ತನಾ ಸಾಮರ್ಥ್ಯವನ್ನ ಹೊಂದಿದೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಮಾಂಸವನ್ನ ಉತ್ಪಾದಿಸುವ ಶಕ್ತಿಯನ್ನ ಈ ರಾಜ ಟೂ ತಳಿ ಹೊಂದಿದೆ ವಿವಿಧ ವಾತಾವರಣ ಮತ್ತು ಹವಾಮಾನಗಳಿಗೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವಿರುವ ಈ ಕೋಳಿ ತಳಿಯನ್ನ ಎಲ್ಲ ಪ್ರದೇಶದಲ್ಲೂ ಸಹ ಬೆಳೆಯಬಹುದಾಗಿದೆ ಈ ಕೋಳಿ ಮರಿಗಳನ್ನು ಹೆಚ್ಚಾಗಿ ಮಂಗಳೂರು ಕೇರಳ ಭುವನೇಶ್ವರ್ ಮತ್ತು ಆಂಧ್ರಪ್ರದೇಶದ ರೈತರಿಗೆ ವಿತರಣೆ ಮಾಡಲಾಗಿದ್ದು ರೈತರಿಂದ ಬಹಳ ಬೇಡಿಕೆಯನ್ನ ಪಡೆದಿದೆ ಈ ಬಣ್ಣದ ಬ್ರಾಯ್ಲರ್ ಕೋಳಿಗಳ ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ಹೇಳೋದಾದರೆ ದೇಹದ ತೂಕ ಐದನೇ ವಾರದಲ್ಲಿ ಒಂದು ಕೆಜಿಯಿಂದ ಒಂದು ನೂರ ಇನ್ನೂರು ಕಿಲೋಗ್ರಾಂ ಇರುತ್ತದೆ ಅದೇ ಆರನೇ ವಾರದಲ್ಲಿ ಒಂದು ಪಾಯಿಂಟ್ ನಾನೂರು ಗ್ರಾಂನಿಂದ ಒಂದು ಪಾಯಿಂಟ್ ಆರುನೂರು ಕಿಲೋಗ್ರಾಂ ಇರುತ್ತದೆ ಈ ಬಣ್ಣದ ಬ್ರಾಯ್ಲರ್ ಕೋಳಿ ರಾಜ ಟೂಗೆ ನೀಡುವ ಆಹಾರದ ಪ್ರಮಾಣದ ಬಗ್ಗೆ ಹೇಳೋದಾದರೆ ಐದನೇ ವಾರದ ತನಕ ಪ್ರತಿ ಕೋಳಿಗೆ ಒಂದು ಪಾಯಿಂಟ್ ಒಂಬೈನೂರು ಗ್ರಾಂನಿಂದ ಎರಡು ಕಿಲೋಗ್ರಾಂ ಆಹಾರ ಅದೇ ಆರನೇ ವಾರದಿಂದ ಎರಡು ಕಿಲೋಗ್ರಾಂ ಬೇಕಾಗುತ್ತದೆ ಇದರ ಮಾಂಸದ ಇಳುವರಿಯ ಬಗ್ಗೆ ಹೇಳೋದಾದರೆ ಪ್ರತಿ ಕೋಳಿಯು ಆರ ವಾರಗಳ ಅವಧಿಯಲ್ಲಿ ಮೂರು ಪಾಯಿಂಟ್ ಐದು ಕಿಲೋಗ್ರಾಂ ಆಹಾರವನ್ನು ತಿಂದು ಸರಾಸರಿ ಒಂದೂವರೆಯಿಂದ ಒಂದು ಆರುನೂರು ಕಿಲೋಗ್ರಾಂ ತೂಕವನ್ನು ಪಡೆಯುತ್ತದೆ ಕೋಳಿಗಳಿಗೆ ಬರುವ ರೋಗದ ವಿರುದ್ದ ಲಸಿಕೆಯನ್ನ ಯಾವ ರೀತಿ ಹಾಕಿಸಬೇಕು ಅನ್ನುವ ಪ್ರಶ್ನೆ ನಿಮ್ಮದಾಗಿದ್ದಲ್ಲಿ ಈ ಬಣ್ಣದ ಬ್ರಾಯ್ಲರ್ ಕೋಳಿಗಳಿಗೆ ಹಾಕಿಸುವ ಲಸಿಕೆಗಳು ಇಂತಿವೆ ಏಳರಿಂದ ಹತ್ತನೇ ದಿನದಲ್ಲಿ ಕೊಕ್ಕರೆ ರೋಗದ ವಿರುದ್ದ ಸ್ಟ್ರೈನ್ ಎನ್ನುವ ಲಸಿಕೆಯನ್ನ ಕಣ್ಣಿಗೆ ಒಂದು ಅಥವಾ ಎರಡು ತೊಟ್ಟು ಹಾಕಬೇಕು ಹದಿನೆಂಟನೇ ದಿನದಲ್ಲಿ ಗುಂಬರು ರೋಗದ ವಿರುದ್ದ ಮಧ್ಯಂತರ ಸ್ಟ್ರೈನ್ ಎನ್ನುವ ಲಸಿಕೆಯನ್ನ ಕಣ್ಣುಗಳಿಗೆ ಒಂದು ಅಥವಾ ಎರಡು ತೊಟ್ಟುಗಳನ್ನು ಹಾಕಬೇಕು ಮೂವತ್ತೈದನೇ ದಿನದ ನಂತರ ಕೊಕ್ಕರೆ ರೋಗದ ವಿರುದ್ಧ ಲಸೋಟ ಎಂಬ ಲಸಿಕೆಯನ್ನ ಕುಡಿಯುವ ನೀರಿನಲ್ಲಿ ಬೆರೆಸಿ ಹಾಕಬೇಕು ಇದು ಲಸಿಕೆಯ ಬಗ್ಗೆ ಮಾಹಿತಿಯಾದರೆ ಇನ್ನು ಈ ಕೋಳಿಗಳಿಗೆ ಎಷ್ಟು ಕೆಜಿ ಆಹಾರವನ್ನ ನೀಡೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನ ನೀವೇ ಲೆಕ್ಕಾಚಾರ ಹಾಕ್ ನೋಡಿ ನಾವು ಈಗ ಅದಕ್ಕೆ ಬೇಕಾಗುವ ಆಹಾರದ ಕುರಿತು ಹೇಳ್ತೀವಿ ನೀವು ಈ ಬಣ್ಣದ ಬ್ರಾಯ್ಲರ್ ಕೋಳಿ ರಾಜಾ ಟೂಗೆ ನಿಮ್ಮಲ್ಲೇ ದೊರೆಯುವ ಮೆಕ್ಕೆಜೋಳದ ಪುಡಿ ಅಥವಾ ರವೆ ಅಥವಾ ಅಕ್ಕಿ ನುಚ್ಚನ್ನು ಸಹ ನೀಡಬಹುದಾಗಿದೆ ಇದಕ್ಕಾಗಿಯೇ ಇರುವ ಬ್ರಾಯ್ಲರ್ ಸ್ಟಾರ್ಟರ್ ಬ್ರಾಯ್ಲರ್ ಫಿನಿಷರ್ ಅನ್ನು ಬಳಸೋದಾದರೆ ಅದರ ಪ್ರಮಾಣ ಎಂತಿದೆ ಎಂಬುದನ್ನು ನಾನೀಗ ಹೇಳ್ತೀನಿ ಎರಡರಿಂದ ಇಪ್ಪತ್ತೆಂಟನೇ ದಿನದವರೆಗೆ ಪ್ರತಿ ಕೋಳಿಗೆ ಬ್ರಾಯ್ಲರ್ ಸ್ಟಾರ್ಟರ್ ಅನ್ನು ಬಳಸೋದಾದಲ್ಲಿ ಅಂದಾಜು ಒಂದು ಕಾಲು ಕೆಜಿಯಿಂದ ಒಂದೂವರೆ ಕಿಲೋಗ್ರಾಂ ಪ್ರತಿ ಕೋಳಿಗೆ ಬೇಕಾಗುತ್ತದೆ ಇಪ್ಪತ್ತೊಂಬತ್ತನೇ ದಿನದಿಂದ ಮಾರುವವರೆಗೆ ಬ್ರಾಯ್ಲರ್ ಫಿನಿಶ್ ಅಂದಾಜು ಎರಡು ಕೆಜಿಯಿಂದ ಎರಡೂವರೆ ಕಿಲೋಗ್ರಾಂ ಬೇಕಾಗುತ್ತದೆ ಇನ್ನು ಇಷ್ಟೆಲ್ಲ ಹೇಳಿದ್ರಿ ಆದರೆ ನೀವು ಈ ಬಣ್ಣದ ಕೋಳಿಗಳು ಎಲ್ಲಿ ಸಿಗ್ತವೆ ಅದಕ್ಕಾಗಿ ಯಾರನ್ನ ಸಂಪರ್ಕಿಸಬೇಕು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದ್ದಲ್ಲಿ ಅದನ್ನು ತಿಳಿಯುವ ಮುನ್ನ ನೀವೇನಾದರೂ ನಮ್ಮ ಯೋಗಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ ಆಗ ನಾವು ಮಾಡುವ ಹೊಸ ವಿಷಯವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ನ ನೀಡುತ್ತದೆ ನಾವು ಕೃಷಿ ತೋಟಗಾರಿಕೆ ವಾಣಿಜ್ಯ ಬೆಳೆಗಳು ಕುಕ್ಕುಟ ಪಾಲನೆ ಮೀನುಗಾರಿಕೆ ಆಧುನಿಕ ಹಾಗೂ ಸಾವಯವ ಕೃಷಿ ಪದ್ಧತಿಗಳ ಕುರಿತು ಹಾಗೆ ಹಲವಾರು ಯೋಜನೆಗಳ ಕುರಿತು ಮಾಹಿತಿಗಳನ್ನು ನೀಡ್ತೀವಿ ಇನ್ನು ನಿಮ್ಮೆಲ್ಲರ ಪ್ರಶ್ನೆಯಾಗಿರುವ ಈ ಬಣ್ಣದ ಬ್ರಾಯ್ಲರ್ ಕೋಳಿ ಕೋಳಿ ಕೋಳಿಮರಿಯು ಎಲ್ಲಿ ಸಿಗುತ್ತವೆ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ನಾವು ಈಗ ಹೇಳುತ್ತಿರುವ ಸಂಸ್ಥೆಯನ್ನ ಭೇಟಿ ಆಗುವುದರಿಂದ ನಿಮಗೆ ಬೇಕಾದ ಪ್ರಮಾಣದಲ್ಲಿ ಕೋಳಿಮರಿಗಳ ಲಭ್ಯತೆ ಒಂದೇ ಅಲ್ಲದೆ ಹೆಚ್ಚಿನ ಮಾಹಿತಿಯನ್ನ ಅವರಿಂದ ಪಡೆಯಬಹುದು ಅವರು ನಿಮಗೆ ಬೇಕಾದ ಮಾಹಿತಿಗಳನ್ನು ಯಾವ ರೀತಿ ಸಾಕಬೇಕು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಎನ್ನುವುದರ ಕುರಿತು ಸಹ ಮಾಹಿತಿಗಳನ್ನು ನೀಡ್ತಾರೆ ನಾವು ನಿಮಗೆ ಅವರ ಫೋನ್ ನಂಬರ್ ಸಹ ನೀಡ್ತೀವಿ ಆದರೆ ಒಂದು ಸ್ನೇಹಿತರೆ ಫೋನ್ ಮಾಡುವಾಗ ಇದು ಸರ್ಕಾರಿ ಸಂಸ್ಥೆಯಾಗಿರೋದ್ರಿಂದ ದಯಮಾಡಿ ಹನ್ನೊಂದು ಗಂಟೆಯ ನಂತರ ಹಾಗೂ ಐದು ಗಂಟೆಯ ಒಳಗೆ ನೀವು ಕರೆ ಮಾಡಬಹುದಾಗಿದೆ ನೀವು ಕರೆ ಮಾಡಿದಾಗ ಪ್ರತಿ ಒಬ್ಬರು ಸಹ ನಿಮಗೆ ಸವಿನಯದಿಂದ ಉತ್ತರನ್ನು ಸಹ ನೀಡ್ತಾರೆ ಪ್ರಶ್ನೆಯನ್ನ ಇವರನ್ನು ಕೇಳುವ ಮುನ್ನ ದಯಮಾಡಿ ಏನನ್ನ ಕೇಳಬೇಕು ಅನ್ನೋದನ್ನು ಬರೆದಿಟ್ಕೊಂಡು ಕೇಳಿ ಅದು ನನ್ನ ಸಲಹೆ ಅಷ್ಟೇ ಈ ಬಣ್ಣದ ಬ್ರಾಯ್ಲರ್ ಕೋಳಿ ರಾಜ ಟು ಕೋಳಿಮರಿಗಾಗಿ ಇವರನ್ನು ಸಂಪರ್ಕಿಸಬಹುದು ಮಾಂಸದ ಕೋಳಿ ಸಂಶೋಧನಾ ಕೇಂದ್ರ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪಶು ವೈದ್ಯಕೀಯ ಕಾಲೇಜು ಹೆಬ್ಬಾಳ ಬೆಂಗಳೂರು ಇಪ್ಪತ್ನಾಲ್ಕು ಫೋನ್ ನಂಬರ್ ಸೊನ್ನೆ ಎಂಟು ಸೊನ್ನೆ ಎರಡು ಒಂಬತ್ತು ಐದು ಮೂರು ಐದು ಆರು ಏಳು ಆರು ಇವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಅಷ್ಟೇ ಅಲ್ಲದೆ ನಿಮಗೆ ಬೇಕಾದ ಬಣ್ಣದ ಬ್ರಾಯ್ಲರ್ ಕೋಳಿ ರಾಜ ಟು ಕೋಳಿ ಮರಿಗಳನ್ನು ಇವರಿಂದ ಪಡೆಯಬಹುದಾಗಿದೆ ಮತ್ತೆ ಒಂದು ಒಳ್ಳೆಯ ವಿಷಯವನ್ನು ಹೊತ್ತು ನಾನು ನಿಮ್ಮನ್ನ ಭೇಟಿಯಾಗ್ತೀನಿ